ಸೋಲು, ವೆಸ್ಟ್ಇಂಡೀಸ್ ವಿರುದ್ಧ ಸೋಲು. ಈ ಬಾರಿಯ ವಿಶ್ವಕಪ್ಗೆ ಅರ್ಹತೆ ಪಡೆಯೋದಕ್ಕೆ ಕೂಡ ಸಾಧ್ಯವಾಗದ ವೆಸ್ಟ್ಇಂಡೀಸ್ ವಿರುದ್ಧ ಟೀಂ ಇಂಡಿಯಾ ಸರಣಿಯನ್ನೇ ಸೋತು ಬಿಟ್ಟಿದೆ. ಈ ಸೋಲು ತಮಗಿಂತ ಶ್ರೇಷ್ಠರು ಯಾರೂ ಇಲ್ಲ ಅಂತ ಮೆರೆದಾಡ್ತಾ ಇದ್ದ ಟೀಂ ಇಂಡಿಯಾಗೆ ಎಚ್ಚರಿಕೆಯ ಗಂಟೆಯನ್ನೇ ಬಾರಿಸಿದೆ. 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಭಾರತ ಮೊದಲ ಬಾರಿಗೆ ವೆಸ್ಟ್ಇಂಡೀಸ್ ವಿರುದ್ಧ ಸೋಲು ಕಂಡಿದೆ. 3-2 ಅಂತರದ ಗೆಲುವಿನೊಂದಿಗೆ ಕೆರೆಬಿಯನ್ ತಂಡವು ದ್ವಿಪಕ್ಷೀಯ ಸರಣಿಯಲ್ಲಿ 2016ರ ನಂತರ ತಮ್ಮ ಮೊದಲ ಸರಣಿ ಜಯವನ್ನು ಗೆದ್ದ ಸಾಧನೆ ಮಾಡಿದೆ. ಇದೊಂದು ಭಾರತದ ಪಾಲಿಗೆ ಹೀನಾಯ ಸೋಲು. ಈ ಸೋಲನ್ನು ಅರಗಿಸಿಕೊಳ್ಳಲು ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ ಸರಣಿ ಸೋತ ನಂತರ ಪಾಂಡ್ಯ ಆಡಿದ ಆ ಮಾತುಗಳು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದ ನಾಯಕ ಪಾಂಡ್ಯ, ಸೋಲು ಹಾಗೂ ಗೆಲುವು ಆಟದ ಒಂದು ಭಾಗ. ಸೋಲಿನಿಂದಾಗಿ ನಾವು ಹಲವು ಪಾಠವನ್ನು ಕಲಿಯಬಹುದು. ನಮಗೆ ಸೋಲು ಗೆಲುವಿನ ಲೆಕ್ಕಾಚಾರ ಮಾಡಲು ಸಾಕಷ್ಟು ಸಮಯವಿದೆ. ಕೆಲವೊಮ್ಮೆ ಸೋಲೋದು ಕೂಡ ಒಳ್ಳೆಯದು ಅಂತ ಹೇಳಿದ್ದಾರೆ. ಪಾಂಡ್ಯ ಹೇಳಿದ ಈ ಮಾತುಗಳಲ್ಲಿ ಅರ್ಥ ಇದೆ. ಆದರೆ ಕೊನೆಯಲ್ಲಿ ಹೇಳಿದ ಆ ಮಾತಿನ ವಿರುದ್ಧ ಇದೀಗ ಟೀಂ ಇಂಡಿಯಾ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ಸೋಲಿನ ಬಗ್ಗೆ ನಾನು ವಿವರಣೆ ಕೊಡುವ ಅಗತ್ಯ ಇಲ್ಲ ಅಂತ ಪಾಂಡ್ಯ ಹೇಳಿದ್ದಾರೆ. ಒಬ್ಬ ನಾಯಕನಾದವನು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಆದರೆ ಈಗ ಸೋತಾಗ ಅದರ ಬಗ್ಗೆ ವಿವರಣೆ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ರೆ ಹೇಗೆ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ವೆಸ್ಟ್ಇಂಡೀಸ್ ಸರಣಿಯಲ್ಲಿ ಟೀಂ ಇಂಡಿಯಾದ ಪ್ರದರ್ಶನ ಹೇಗಿತ್ತು ಅನ್ನೋದನ್ನು ನೀವೆಲ್ಲ ನೋಡಿರಬಹುದು. ಯುವ ಪಡೆಯನ್ನೇ ಕಟ್ಟಿದ್ರೂ ಕೂಡ ನಿರೀಕ್ಷೆಗೆ ತಕ್ಕ ಹಾಗೆ ನಮ್ಮ ಯುವಕರು ಬ್ಯಾಟ್ ಬೀಸಲೇ ಇಲ್ಲ. ಇದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಕೂಡ ನಾಯಕನ ಆಟ ಬರಲಿಲ್ಲ. ಇದೀಗ 5ನೇ ಟಿ20 ಪಂದ್ಯದಲ್ಲಿ ಭಾರತ ಹೀನಾಯವಾಗಿ ಸೋತ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಸಿಡಿದು ಬಿಟ್ಟಿದ್ದಾರೆ. ನಾಯಕ ಹಾರ್ದಿಕ್ ಪಾಂಡ್ಯ ಅವರ ಕಳಪೆ ನಾಯಕತ್ವದ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇಲ್ಲದೇ ಇದ್ರೆ ಭಾರತ ತಂಡ ಗೆಲ್ಲಲು ಸಾಧ್ಯವಿಲ್ಲ. ಈ ತಂಡವನ್ನು ಕಟ್ಟಿಕೊಂಡು ಟೀಂ ಇಂಡಿಯಾ ಮುಂದಿನ ವರ್ಷ ಟಿ20 ವಿಶ್ವಕಪ್ ಹೇಗೆ ಗೆಲ್ಲುತ್ತೆ? ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಕಳಪೆ ಪ್ರದರ್ಶನ ಬಂದಿದೆ. ಇವರು ನಾಯಕನಾಗಲು ಅರ್ಹ ವ್ಯಕ್ತಿ ಅಲ್ಲ ಅಂತ ಟೀಂ ಇಂಡಿಯಾ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಂತ ಪಾಂಡ್ಯ ನಾಯಕರಾದ ಮೇಲೆ ಟೀಂ ಇಂಡಿಯಾ ಸಾಲು ಸಾಲು ಸೋತಿದೆ ಅಂತಲ್ಲ. ನಿಜ ಹೇಳಬೇಕು ಅಂದರೆ ಟಿ20 ಮಾದರಿಯಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದ ಮೇಲೆ ಇದು ಮೊದಲನೆಯ ಸರಣಿ ಸೋಲು. ಆದರೆ ಇಲ್ಲಿ ಪಾಂಡ್ಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದಕ್ಕೆ ಕಾರಣ ಅವರ ಆ್ಯಟಿಟ್ಯೂಡ್ ಸರಿ ಇಲ್ಲ. ಅದನ್ನು ಬದಲಾಯಿಸಿಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ನಾನು ಕ್ಯಾಪ್ಟನ್ ಅನ್ನೋದು ಅವರ ತಲೆಯಲ್ಲಿ ತುಂಬಿ ಹೋಗಿದೆ ಅಂತ ತುಂಬ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ತಿಲಕ್ ವರ್ಮಾ ವಿಚಾರದಲ್ಲಿ ಅವರು ನಡೆದುಕೊಂಡ ರೀತಿ ತುಂಬಾ ಟೀಕೆಗೆ ಕಾರಣವಾಗಿತ್ತು. ತಿಲಕ್ ವರ್ಮಾ ಅರ್ಧಶತಕ ಸಿಡಿಸೋದಕ್ಕೆ 1 ರನ್ ಬೇಕಾಗಿದ್ದಾಗ ಹಾರ್ದಿಕ್ ಪಾಂಡ್ಯ ಸಿಕ್ಸರ್ ಸಿಡಿಸಿ ಮ್ಯಾಚ್ ಫಿನಿಶ್ ಮಾಡಿದ್ರು. ಇದು ನಾಯಕನ ಗುಣ ಅಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ವ್ಯಕ್ತವಾಗಿದ್ದವು. ಧೋನಿ ಯಂಗ್ಸ್ಟರ್ಗಳಿಗೆ ಯಾವ ರೀತಿ ಅವಕಾಶ ಕೊಡ್ತಾ ಇದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಅಭಿಮಾನಿಗಳು ನೆನಪು ಮಾಡಿಕೊಂಡಿದ್ರು. ಇದೀಗ ಸರಣಿ ಸೋತ ಬಳಿಕ ಹಾರ್ದಿಕ್ ಆಡಿದ ಮಾತುಗಳು ಕೂಡ ಅಭಿಮಾನಿಗಳನ್ನ ಕೆರಳಿಸಿಬಿಟ್ಟಿದೆ. ಹಾರ್ದಿಕ್ಗೆ ದುರಂಕಾರ ಹೆಚ್ಚಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳ ಸುರಿಮಳೆಯಾಗುತ್ತಿದೆ. ಇನ್ನಾದರೂ ಪಾಂಡ್ಯ ತಮ್ಮ ಆಟಿಟ್ಯೂಡನ್ನು ಬದಲಾಯಿಸಿಕೊಳ್ಳಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದೇ ಅವರ ಕರಿಯರಿಗೆ ಮುಳುವಾಗಬಹುದು. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.